ಬಟ್ ಡೆಂಗೂ ಪ್ರಕರಣಗಳು ತುಂಬ ಜಾಸ್ತಿ ಆಗಿದೆ ಲಾಸ್ಟ್ ಯಾ ಯಾವ ವರ್ಷದಲ್ಲೂ ಇಷ್ಟೊಂದು ಇದ್ದೇ ಇತ್ತು ಬಟ್ ಇಷ್ಟೊಂದು ಜಾಸ್ತಿ ಯಾವಾಗಲೂ ಇರಲಿಲ್ಲ ಏನು ಹೇಳ್ತೀರಾ ಡಾಕ್ಟರ್ ಹೌದು ಡೆಂಗು ಅಂದರೆ ಯಾವಾಗಲೂ ಮಳೆ ಬಂದ ತಕ್ಷಣ ಮೊದಲನೇ ಮಳೆ ಬಂದ ತಕ್ಷಣ ಡೆಂಗುಗಳು ಜಾಸ್ತಿ ಆಗುತ್ತೆ ಪ್ರತಿ ವರ್ಷವೂ ಜಾಸ್ತಿ ಆಗುತ್ತೆ ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಇದು ಏನಕ್ಕಂದರೆ ಫಸ್ಟ್ ಮಳೆ ಬಂದಾಗ ಈ ಡೆಂಗೂ ಯಾವುದರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಫಸ್ಟ್ ನೋಡಬೇಕು ನಾವು ಒಂದು ಮಸ್ಕಿಟೋದಿಂದ ಸ್ಪ್ರೆಡ್ ಆಗುತ್ತೆ ಈ ಮಸ್ಕಿಟೋ ಏನಂದರೆ ಈ ಸೊಳ್ಳೆಗಳು ಫ್ರೆಶ್ ವಾಟರಲ್ಲಿ ಇದು ಗಲೀಜ್ ವಾಟರಲ್ಲಿ ಗಲೀಜ್ ನೀರಲ್ಲಿ ಬೆಳೆಯಲ್ಲ ಇದು ಸಾಮಾನ್ಯವಾಗಿರುವುದು ಫ್ರೆಶ್ ವಾಟರ್ ಎರಡನೇ ವಿಷಯ ಏನಂದರೆ ಇದು ಡೇ ಬೈಟಿಂಗ್ ಹಗಲೊತ್ತು ಕಚ್ಚುವ ಸೊಳ್ಳೆ ಇದು ಈಗ ಬೇರೆ ಸೊಳ್ಳೆಗಳು ಸಂಜೆ ಹೊತ್ತು ಕಚ್ಚುತ್ತವೆ ಬೇರೆ ಸೊಳ್ಳೆಗಳು ತುಂಬ ಕೊಳಕು ನೀರಲ್ಲಿ ವಾಸಿಸ್ತವೆ ಬಟ್ ಈ ಒಂದು ಸ್ವಲ್ಪ ಸೊಳ್ಳೆ ಸ್ವಲ್ಪ ಡೀಸೆಂಟ್ ಸೊಳ್ಳೆ ಅಂದರೆ ಒಳ್ಳೆ ನೀರಲ್ಲೇ ಇರುತ್ತೆ ಆಮೇಲೆ ಡೇ ಟೈಮ್ ಬೈಟಿಂಗ್ ಸಾಮಾನ್ಯವಾಗಿ ಹೇಗೆ ಅಂದರೆ ಈ ಫಸ್ಟ್ ಮಳೆ ಬಂದಾಗ ನಾವು ತೆಂಗಿನ ಚಿಪ್ಪು ಟಯರ್ಗಳು ಬಾಟ್ಲುಗಳು ಕ ಚ ಬಾಟ್ಲಿನ ಕವರ್ಗಳು ಬಿಸಾಕ್ತಿವಿ ಇದರ ಮೇಲೆ ಆ ನೀರು ನಿಲ್ಲುತ್ತೆ ಆ ನೀರಿನ ಮೇಲೆ ಈ ಸೊಳ್ಳೆಗಳು ಮೊಟ್ಟೆ ಇಟ್ಟು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಅದರಿಂದ ಮಳೆ ಬಂದ ತಕ್ಷಣ ಯಾಕೆ ಡೆಂಗೂ ಜಾಸ್ತಿ ಆಗುತ್ತೆ ಅಂದರೆ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಈ ಫ್ರೆಶ್ ವಾಟರ್ ಅಲ್ಲಿ ಅವರು ಈಗ ಒಂದು ಆವರೇಜ್ ಸಾಮಾನ್ಯವಾಗಿ ನಾವು ಈ ಸೀಸನ್ ಸ್ಟಾರ್ಟ್ ಮೇಲೆ ನನ್ನ ಅನುಭವದಲ್ಲಿ ಸಾಮಾನ್ಯವಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಡೆಂಗು ಪೇಷಂಟ್ ನೋಡ್ತೀನಿ ನಾನು ಪ್ರತಿದಿನ ಪ್ರತಿದಿನ ಇಪ್ಪತ್ತರಿಂದ ಮೂವತ್ತಂತೂ ಗ್ಯಾರಂಟಿ ಕೆಲವೊಮ್ಮೆ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಆನ್ ಎನ್ ಎವರೇಜ್ ಇಪ್ಪತ್ತೈದರಿಂದ ಮೂವತ್ತು ಕೇಸ್ ಬರ್ತಾ ಇರುತ್ತೆ ಅಂದರೆ ಮಕ್ಕಳು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಮಕ್ಕಳನ್ನು ಅಷ್ಟೇ ಅಡ್ಮಿಷನ್ ಕೇಸಸ್ ಎಷ್ಟಾಗ್ತಿದೆ ಇದರಲ್ಲಿ ಸಾಮಾನ್ಯವಾಗಿ ಒಂದು ನಾಲ್ಕರಿಂದ ಐದು ಪ್ರತಿಶತ ಪರ್ಸೆಂಟ್ ಅಡ್ಮಿಟ್ ಆಗ್ತಾರೆ